ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ ಐಟಮನ್ನು ತೋರಿಸ್ತಾ ಇದ್ದೀನಿ. ಕಣಿಲೆ ಅಥವಾ ಕಳಲೆ ಬ್ಯಾಂಬೋ ಶೂಟಿನ ಪಕೋಡವನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾದಂತಹ ರೆಸಿಪಿ, ಒಂದು 25-30 ನಿಮಿಷದಲ್ಲಿ ಆರಾಮಾಗಿ ಟೀ ಟೈಮ್ಗೆ ಮಾಡ್ಕೋಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಅರಿಶಿನ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಓಂ ಕಾಳು ಮತ್ತು ನೀರು, ಇವಿಷ್ಟನ್ನು ಹಾಕಿ ಗಂಟಿಲ್ಲದೆ ಹೋದಂಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆ ಹಿಟ್ಟನ್ನು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀವು ಮತ್ತೆ ಹಾಕ್ಕೊಳ್ಳಿ. ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಶ್ರ ಮಾಡಬೇಕು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ನಾನು ಹಾಕಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು, ಹಾಗೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರೋ ಫ್ಲೇವರನ್ನು ಕೊಡುತ್ತೆ. ನಂತರ ಬೇಯಿಸಿದ ಕಣಿಲೆ. ನಾನಿಲ್ಲಿ ಮೊದಲೇ ಕಣಿಲೆ ಸಾಂಬಾರು ಮಾಡುವಾಗ ಅದನ್ನು ಹೇಗೆ ಬೇಯಿಸೋದು ಅಂತ ತೋರಿಸಿದ್ದೀನಿ. ನೀವು ಬೇಕಿದ್ದರೆ ನನ್ನ ಚಾನೆಲಲ್ಲಿ ವೀಡಿಯೋ ಇದೆ, ನೋಡ್ಕೊಳ್ಳಿ. ಬೇಯಿಸಿದಂತಹ ಕಣಿಲೆ ಚೂರುಗಳನ್ನು ಹಾಕಿ ಮಸಾಲೆ ಅಂಟೋ ಹಾಗೆ ಚೆನ್ನಾಗಿ ಹೊಂದಿಸ್ಬೇಕು. ನಂತರ ಅದನ್ನು ಬಿಸಿಯಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರೋವರೆಗೂ ಕರಿಬೇಕು. ಇಲ್ಲಿ ನೀವು ಈರುಳ್ಳಿಯನ್ನು ಇದೇ ರೀತಿಯಲ್ಲಿ ಕಟ್ ಮಾಡಿ ಅದರ ಜೊತೆಗೆ ಮಿಶ್ರ ಮಾಡಿ ಕೂಡ ಇದನ್ನು ಹಾಕಿ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರೋ ಫ್ಲೇವರನ್ನು ಕೊಡುತ್ತೆ, ಹಾಗೆ ಕೂಡ ಕಣಿಲೆ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. ಹೊಂಬಣ್ಣ ಬರೋವರೆಗೂ ಕರೆದ್ರೆ ಬಿಸಿ ಬಿಸಿಯಾದ ಕಣಿಲೆ ಪಕೋಡ, ಕಳಲೆ ಪಕೋಡ ಅಥವಾ ಬ್ಯಾಂಬೋ ಶೂಟ್ ಪಕೋಡ ರೆಡಿಯಾಗುತ್ತೆ. ಇದನ್ನು ಟೀ ಜೊತೆಗೆ ಸರ್ವ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನನ್ನ ಚಾನೆಲಲ್ಲಿ ನಿಮಗೆ ಈ ತರಹದ ತುಂಬ ಬೇಗ ಮಾಡುವಂತಹ, ಜಟ್ಪಟ್ಟಾಗಿ ಮಾಡಿಕೊಳ್ಳುವಂತಹ ತುಂಬ ರೆಸಿಪಿಗಳು ನಿಮಗೆ ಸಿಗುತ್ತೆ. ವಿಸಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ರುಚಿಕರವಾದ ಸುಲಭವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.